ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾವು ಸ್ಪೈಸಸ್ ಇಲ್ಲದೆ ಒಂದು ನ್ಯಾಚುರಲ್ ಆಗಿ ಮಾಡ್ಕೊಳ್ಳುವಂಥ ಹೆಗ್ ಬುರ್ಜಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಮೂರು ಈರುಳ್ಳಿ ತಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ನೋಡಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4-5 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ. ಮತ್ತು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು 5 ಮೊಟ್ಟೆನ ಒಂದು ಬಟ್ಲಿಗೆ ಒಡೆದಿಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಮಾಡೋವಾಗ. ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದು ಬಿಸಿಯಾಗಿದೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಇವಾಗ ನೋಡಿ, ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋಣ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಸೊ ಸ್ವಲ್ಪ 3 ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರೈ ಆಗ್ತಾ ಇದೆ. ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ಯಾವುದೇ ಸ್ಪೈಸಸ್ ಆ್ಯಡ್ ಮಾಡಲ್ಲ. ನ್ಯಾಚುರಲ್ ಆಗಿ ನಾವೊಂದು ಟೇಸ್ಟಿಯಾದ ಮೊಟ್ಟೆ ಪಲ್ಯನ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋದಕ್ಕೆ ಟೈಮು ಕೂಡ ಏನು ಅಷ್ಟು ಬೇಕಾಗಿಲ್ಲ. ಒಂದು 3 ಮಿನಿಟ್ಸ್ ಇದೆ, ನಮಗೆ ಪಲ್ಯ ರೆಡಿ ಆಗಿಬಿಡುತ್ತೆ. ಈ ಪಲ್ಯ ಚಪಾತಿ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾವು ಸ್ಪೈಸಸ್ ಹಾಕಿದ್ರೂ ಅಷ್ಟು ಟೇಸ್ಟ್ ಕೊಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೋತಿದ್ದೀನಿ. ನಾನು ಏನಕ್ಕೆ ಕರಿಬೇವಿನ ಸೊಪ್ಪು ಆ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅಂದರೆ, ಈ ಥರ ಹಾಕೋದ್ರಿಂದ ನಾವು ಸೈಡ್ಗೆ ಇಡೋಕ್ಕಾಗಲ್ಲ, ಸೊ ತಿನ್ಕೋಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಅದು ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪು ಇಟ್ಕೋಬೇಕು, ಅದಕ್ಕೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ ಕಲಿಸ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ಪಲ್ಯ ತುಂಬ ಬೇಗನೆ ಆಗೋಗುತ್ತೆ. ಯಾರು ಬೇಕಾದರೂ ಮಾಡ್ಕೋಬೋದು. ಒಂದು 3 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಲೆಸ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಟೇಸ್ಟಿಯಾದ ಒಂದು ಪಲ್ಯನ ರೆಡಿ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಪಲ್ಯನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ನಾನು ಈ ಥರ ನ್ಯಾಚುರಲಾಗಿ ಯಾವಾಗೂ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಈ ಮೊಟ್ಟೆ ಪಲ್ಯಗೆ ನುಗ್ಗೆ ಸೊಪ್ಪು ಹಾಕಿ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು 5 ಮೊಟ್ಟೆನ ಈ ಥರ ಒಡೆದಿಟ್ಕೊಂಡಿದ್ದೆ. ಈಸಿಯಾಗಿ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು. ಇನ್ನೊಂದು ಫ್ರೆಂಡ್ಸ್, ಅದನ್ನು ಜಾಸ್ತಿ ನಾವು ಕಲಸಿ ಕಲಸಿ ಅದನ್ನು ನಮಗೆ ಬಾಯಿಗೆ ಸಿಗಲ್ಲ, ಅಷ್ಟು ನುಣ್ಣಗೆ ಮಾಡ್ಕೋಬಿಡ್ತಾರೆ. ಆ ಥರ ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬಾಯಿಗೆ ಸಿಗೋ ಥರ ನಾವು ಲೈಟಾಗಿ ಅದನ್ನು ಪುಡಿ ಪುಡಿ ಥರ ಮಾಡಬೇಕು, ಬಾಯಿಗೆ ಸಿಗಬೇಕು. ಅವಾಗೇ ಚೆನ್ನಾಗಿರೋದು ಮೊಟ್ಟೆ ಪಲ್ಯ ತಿನ್ನೋದಕ್ಕೆ. ಅದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಅದು ಗಟ್ಟಿ ಆಗ್ತಾ ಬರ್ತಾ ಇದೆ, ನಮ್ಗೆ ಗೊತ್ತಾಗುತ್ತೆ. ಒಂದು 2 ಮಿನಿಟ್ಸ್ ನಾವು ಇದನ್ನು ಹೀಗೆ ಫ್ರೈ ಮಾಡ್ಕೋತಾ ಇದ್ದರೆ ರೆಡಿ ಆಗುತ್ತೆ. ನೋಡಿ, ಇದು 3/4% ಇವಾಗ ಫ್ರೈ ಆಗಿದೆ. ಇವಾಗ ನಾನು ಲೈಟಾಗಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಆವಾಗೆ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಲೈಟಾಗಿ ಹಾಕ್ಕೊಂಡು ಅದನ್ನು ಕಲಿಸ್ಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇನ್ನು 5 ಸೆಕೆಂಡ್ಸ್ ನಾವು ಇದನ್ನು ಇದೇ ಥರ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಇವಾಗ ಆಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ನ್ಯಾಚುರಲಾಗಿ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋದು ಅಂತ. ಇದನ್ನು ಬ್ಯಾಚುಲರ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನ್ಯಾಚುರಲಾಗಿ ಮೊಟ್ಟೆ ಪಲ್ಯನ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.